மண்ணி நமகன் இவன் கொள்கைதான் சின்னக மகன் இவன் அத்புத நமஸ்கார் ನಮಸ್ಕಾರ. ನನ್ನ ಹೆಸರು ಗೋಪಾಲಯ್ಯ ಅಂತ. ಏನು ಪ್ರಾಪರ್ಟಿ ರೌಂಡ್ ಅಲ್ಲಿ ಪ್ರಾಪರ್ಟಿನೇ ಕಾಣಿಸ್ತಾಳೆ ಅಂತ ನೋಡ್ತಾ ಇದ್ದೀರಾ? ಬಿಟಿ ನೋಡಿ, ಇಷ್ಟು ವಾರದ ನಂತರ ನಾನು ಒಂದ್ ಮಾತಂತೂ ಹೇಳಬೇಕು. ಈ ಹೊಡಿಯೋದ್ರಲ್ಲಿ ಇದೆಯಲ್ಲ, ಶ್ರುತಿ ಮೇಡಮ್, ಶ್ರುತಿ ಮೇಡಮ್, ನಿಮ್ಮ ಒಂದೇ ಒಂದು ಮಾತನ್ನು ನಾವು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವತ್ತು ನಮ್ಮ ಪ್ರಾಪರ್ಟಿಯಾಗಿ ಸ್ಟಿಕ್ ಅನ್ನೇ ಇಟ್ಕೊಂಡಿದ್ದೀವಿ. ಯಾರ್ಯಾರಿಗೆ ಬೀಳ್ತಾವೋ ಗೊತ್ತಿಲ್ಲ. ಇದೇ ನಮ್ಮ ಮನೆ ದೇವ್, ಇದೇ ನಮ್ಮ ಸ್ಕಿಟ್ ಆಫ್ ಪ್ರಾಪರ್ಟಿ. ಎಲ್ಲಿ ನನ್ನ ಹೆಂಡತಿ ಕಾಣಿಸ್ತಿಲ್ವಲ್ಲ? ಹೆಂಡತಿನ ಓಡಿದ್ರೆ ನೋಡು ನೀನು. ಏನೇ ಮಾಡ್ತಿದ್ದೆ ಒಳಗಡೆ? ಕೆಲಸ ಮಾಡ್ತಿದ್ದೆ. ಗಂಡಿನ ಕಡೆಯವರು ಬರೋ ಹೊತ್ತಾಯ್ತು, ಎಲ್ಲೇ ಮಗಳು ರೆಡಿ ಮಾಡಿದ್ದೇನೆ. ಅದೇನು ಉಪ್ಪಿಟ್ಟು ರೆಡಿ ಮಾಡೋದಕ್ಕೆ? ಅವಳು ಆಗ್ಲೇ ರೆಡಿ ಆಗಿದ್ದಾಳೆ. ಒಂದು ಡೈಲಾಗ್ ಒಂದೇ ಸಲ ಹೊಡಿಲಿಕ್ಕೆ ಹೊಡಿ. ಸಾರಿ ರೀ, ಇನ್ಮೇಲೆ ಒಂದೇ ಸರಿ ಹೊಡಿತೀನ್ರಿ. ನಾನು ತಪ್ಪು ನಾ ತಿಪ್ಪತ್ತಿನ ಕಣ್ರಿ. ಡಿವೈಡ್ ಮಾಡಿ ಅಂತ ಡೈಲಾಗ್. ಹೊಡಿಬೇಕು ಅಂತಾನೇ ಡೈಲಾಗ್ ನ ಕಟ್ ಕಟ್ ಮಾಡಿ ಹೊಡಿತಾವ್ನೆ. ಮಾಡ್ತಿ ಹೊಡಿತಾವಳೆ. ಉರುಳಿ ಕೇಳಿದ್ದ. ಮಗಳನ್ನ ಕರ್ಕೊಂಡ್ ಬಾ ಹೋಗು. ಮಗಳನ್ನ ಕರ್ಕೊಂಡ್ ಬಾ ಹೋಗು. ಮಗಳು ಕರ್ಕೊಂಡ್ ಬಂದಿದ್ದೀನಿ. ನನ್ನ ಯಾಕಮ್ಮ ಕರ್ಕೊಂಡು ಬಂದಿದೀಯಾ? ನಿಮ್ಮಪ್ಪ ಕರೆದ್ರು ಕಣೆ. ಮಗಳಿಗಿಂತ ನೀನ್ ಚೆನ್ನಾಗಿ ರೆಡಿ ಬಂದಿದ್ದೇನೆ. ವಡಿ ಮೂಸಂಬಿ ಜ್ಯೂಸ್ ಬೇಡ. ಮಗಳಿಗಿಂತ ನೀನ್ ಚೆನ್ನಾಗಿ ರೆಡಿ ಆಗಿ ಬಂದಿದ್ದೇನೆ. ಹುಡುಗಿ ಅಮ್ಮ ಅಲ್ವಾ, ಅಷ್ಟು ರೆಡಿ ಆಗಿಲ್ಲ ಅಂದ್ರೆ ಹೆಂಗೆ? ಹೌದಪ್ಪ ಅಮ್ಮ ಹೇಳ್ತಿದ್ದು ಸತ್ಯ. ಲೀಡ್ರೋಲ್ ಲೀಡ್ರೋಲ್ ಅಂದಾಗ್ಲೂ ನಾನು ಅನ್ಕೋಬೇಕಾಗಿತ್ತು ಈ ನನ್ನ ಮಕ್ಳು ಏನೋ ಸ್ಕೆಚ್ ಹಾಕವ್ರೆ ಅಂತ. ಹೋಗಿ ಬಂದು ಹೋಗಿ ಬಂದು ನನಗೆ ಹೊಡಿತಾರೆ. ಹಾರ ಹಾಕಿದೀವಿ, ಬಡಿಯೋದೊಂದೇ ಬಾಕಿ. ಹೌದಪ್ಪ ಲೀಡ್ರೋ, ರಿಹರ್ಸಲ್ಗಿಂತ ಜಾಸ್ತಿನೇ ಹೊಡಿತಾ ಇದೀರ. ಮನೆ ಕಲ್ತವನು ಸೀನಾಯಲ್ಲಿ ಸೀನಾ ಸೀನಾ ಕೊಡುಗೈದ. ಮಗನೇ ಟೀ ತಗೊಂಡ್ ಬಾ ಅಂತ ಹೇಳಿದ್ದೆ. ಎಲ್ಲ ಟೀ ಕರೆಯುವಾಗ್ಲೇ ಹೇಳಿದ್ದಿದ್ದು ತಗೊಬರ್ತಿದ್ದೆ ತಾನೆ. ತಗೊಳ್ಳಿ ಅನ್ಬಿಟ್ಟು ಒಂದೊಡಿಯ. ಹೇಗಿದೆ ಕುಡ್ತೆ ಇಲ್ಲ, ಹೇಗಿದೆ ಅಂತ ಕೇಳ್ತಾ ನೀನು ಕುಡಿತೀನಿ. ಅದ್ಭುತ. ಹೇಗಿದೆ? ನಾನ್ ಕೊಟ್ಟ ಮೇಲೆ ಸಖತ್ತಾಗೆ ಇರುತ್ತೆ. ಎಲ್ಲ ಸ್ವೆಟರ್ ಹಾಕ ಬತ್ತೀನು, ಸ್ವೆಟರ್ ಹಾಕ ಬತ್ತೀನು. ಅಲ್ಲ ನಿನ್ನೆ ಸಾಮಾನ್ ತಗೊಳಕ್ಕೆ ಅಂತ 500 ರೂಪಾಯಿ ಕೊಟ್ಟನಲ್ಲ, ಅದ್ರ ಲೆಕ್ಕ ಯಾರು ಕೊಡ್ತಾರೆ? ಲೆಕ್ಕ ಕೊಡ ಲೆಕ್ಕಾಚಾರ. ಅಯ್ಯಯ್ಯೋ ನಿಧಾನ. ತೆಂಗಿನಕಾಯಿ 45 ರೂಪಾಯಿ, ಎಣ್ಣೆ 180 ರೂಪಾಯಿ. ನಿಲ್ಸು, ಎಷ್ಟು ಇದೆಯಾ ನಿಂದ ಲಿಸ್ಟು? ಸೀನಾ, ನಾನು ನೀವು ಫ್ರೆಂಡ್ಸ್ ಅಲ್ವಾ, ಯಾಕೆ ನಮ್ ನಮ್ಮ ಮಧ್ಯೆ ಲೆಕ್ಕ ಪಕ್ಕ ಎಲ್ಲ? ಹೋಗಿ ಒಳಕ್ ಹೋಗಿ ಮಲ್ಕೊ. ಲೆಕ್ಕ ಬೇಡ ಬೇಡ.
ಬಂದು ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಬನ್ನಿ, ರೆಡಿ ಆಗೋಣ, ಬನ್ನಿ. ಒಂದ್ ನಿಮಿಷ ಬನ್ನಿ, ಇಲ್ಲಿ ಬನ್ನಿ. ಯಾಕಣ್ಣ ಎಲ್ಲ ಬನ್ನಿ, ಎಲ್ಲ ಬನ್ನಿ. ಸತೀ ಸರ್, ನೀವೇನೋ ಸ್ಕೆಚ್ ಹಾಕಿದ್ರಿ ಅಂತ ಗೊತ್ತು, ಇಷ್ಟು ದೊಡ್ಡದಲ್ಲಿ ಸ್ಕೆಚ್ ಹಾಕ್ಬಿಟ್ರು. ಅಲ್ಲ, ಈ ನನ್ನ ಮಕ್ಕಳಿಗೆ ಬಜೆಟ್ ಸಿಗತ್ತೆ, ಓಕೆ. ನಾನು ಗೆಸ್ಟ್ ಅಣ್ಣ, ನನಗೇನ್ ಕುರ್ಮ ಇದು. ಸರಿ ಸರ್, ನಾವು ನೀವೊಂದ್ಸಲ ಪ್ರಾಕ್ಟೀಸ್ ಮಾಡೋಣ. ನಾವು ನೀವು ಅಲ್ಲಿಂದ ನೋಡ್ತೀನಿ, ರಿಹರ್ಸಲ್ ಮಾಡ್ಕ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. ಮಾತ್ರ ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುವಾರು ಪ್ರೇಮ ಜೀವಿ. ಏನ ಮಗ, ಖುಷಿ ಆಗಿದ್ಯಾ? ಏನ್ ಹುಡುಗಿ ನೋಡಕ್ ಹೋಗ್ತಿದ್ಯಂತೆ? ಏನ್ ಫುಲ್ ಜೋರಾ? ನಾನು ಹುಡುಗಿನ ನೋಡಕ್ ಹೋಗ್ತಾ ಇರೋದು ಮದುವೆ ಆಗಕ್ಕೆ. ನಿಂತರ ಮಾಡಕ್ಕಲ್ಲ ನೋಡು, ನೀನು ಅಷ್ಟೇ. ನಂತರ ಸಂಸ್ಕಾರ ಇರೋ ಒಂದು ಚಂದುಳ್ಳಿ ಚಲವೆ ಹುಡುಗಿನ ನೋಡಿ ಬೇಗ ಮದುವೆ ಆಗು. ಅಷ್ಟೆಲ್ಲ ಕ್ವಾಲಿಟಿ ಇರೋಳು ನನ್ನ ಯಾಕೋ ಮದುವೆ ಆಯ್ತಾಳೆ? ಅದು ನಿಜನೇ ಮಗ. ಈಗ ಒಂದ್ ಕೆಲಸ ಮಾಡ, ನಾವಿಬ್ರು ಹೆಣ್ಣು ನೋಡಕ್ ಹೋಗೋಣ. ನನಗೆ ಇಷ್ಟ ಆದ್ರೆ ನಾನು ಮದುವೆ ಆಗ್ತೀನಿ, ನಿನಗೆ ಇಷ್ಟ ಆದ್ರೆ ನೀ ಮದುವೆ ಆಗು. ಹುಡುಗಿ ಅಪ್ಪನ ಗೊತ್ತಿಲ್ವಾ ಹುಡುಗ ಯಾರು ಅನ್ನೋದು? ಗೊತ್ತಿಲ್ಲ. ಹಂಗಾದ್ರೆ ನಾನ್ ರೆಡಿ, ಬಾ ಹೋಗೋಣ. ಬಂದ್ರ ಬಂದ್ರ ಒಳ್ಳೇದಾಯ್ತು. ನಮಸ್ಕಾರ. ನಮಸ್ಕಾರ. ಮನೆದಾರಿ ಗೊತ್ತಾಯ್ತಾ? ಗೊತ್ತಾಗಿದ್ದಕ್ಕೆ ಬಂದಿದ್ದು. ಅದೇ ಇರ್ಲಿ, ಬೇಡ ಬೇಡ, ಉಜ್ಕೊಂಡು ಉಜ್ಕೊಂಡು ಮಾಡೋ ಸ್ಕಿಟ್ ಇದು. ಇದು ನಮ್ಮ ಮನೆಯ ಆಚಾರ ವಿಚಾರ ಸಂಪ್ರದಾಯ. ಹೌದು, ಏನ್ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ಯಾ? ಅವಳಿಗೆ ಟೀ ಕಾಫಿ ಕೊಡು, ಹೋಗು. ಟೀ ಬೇಕೋ, ಕಾಫಿ ಬೇಕೋ, ಜ್ಯೂಸ್ ಬೇಕೋ? ನನಗೆ ಟೀ ಬೇಡ, ಏನು ಬರುತ್ತೆ ಬಿಟ್ಟು ಬನ್ನಿ, ಕೂತ್ಕೊಳ್ಳಿ. ಅವರೆಲ್ಲಾದ್ರು ಅಯ್ಯೋ, ಅವರೇ ಅಲ್ಲಿ ಬಚ್ಚಿಟ್ಟ ಬನ್ನಿ ಬಂದು ಹುಡುಗಿ ಕಸಿ ಸ್ಕಿಟ್ ಆದ್ರೂ ಬೇಗ ಮುಗಿಲ್ಲ. ಒಂದ್ ನಿಮಿಷ ಈ ಮನೆಗೆ ಬರುವವರು ಈ ಮನೆಯ ಆಚಾರ ವಿಚಾರವನ್ನ ಪಾಲಿಸ್ಬೇಕು ಅಲ್ವಾ ಮೇಡಮ್? ಹೌದು. ಮಾಡ್ಕೊಂಡು ನಿಮ್ ಟೀಮ್ ಅವ್ರೆಲ್ಲ ಸತ್ತೆ ನಾಯಿ ಹೊಡ್ದಂಗ್ ಹೊಡಿತವ್ರ ಕಣ. ಅಲ್ಲ, ಇಷ್ಟೊತ್ತು ಏನ್ ಕೊಟ್ರು ಅದನ್ನ ವಾಪಸ್ ಕೊಟ್ಟೆ ಹೋಗ್ಬೇಕು. ಅಲ್ಲ ಇವ್ರೇ ಅಲ್ಲೇ ದೂರ ಹೋಗಿದ್ರೆ ಹತ್ರ ಬಂದು ಮಾತಾಡೋಣ, ಬನ್ನಿ. ಪರವಾಗಿಲ್ಲ ಸರ್, ದೂರದಿಂದ ನಿಂತ್ಕೊಂಡು ಮಾತಾಡೋಣ. ಅದ್ರಲ್ಲೂ ಗುಟ್ಟಾಗಿ ಮಾತಾಡೋದಂದ್ರೆ ಇನ್ನೂ ಇಷ್ಟ. ಪ್ರಯಾಣ ಎಲ್ಲ ಚೆನ್ನಾಗಿತ್ತು. ರಿಯಲ್ ಎಕ್ಸ್ಪ್ರೆಷನ್ ಚೆನ್ನಾಗಿತ್ತ? ಚೆನ್ನಾಗಿತ್ತು. ಈಗ ಹಿಂಗ ಹಾಕದಲ್ಲವ? ಅವಾಗಿಂದ ನೋಡ್ತಾ ಇದ್ದೀನಿ, ಮನೆ ಗೆಸ್ಟ್ ಬಂದಿದ್ದಾರೆ, ಗೆಸ್ಟ್ಗೆ ಟೀ ಕಾಫಿ ಕೊಡ್ಬೇಕು ಅಂತ. ಗೊತ್ತಿಲ್ಲ, ಗೊತ್ತಾಯ್ತು, ಗೊತ್ತಾಯ್ತು. ನೀ ಹೇಳಿದ್ದು ತಕಬಂದು ಕೊಟ್ಟಿದ್ದಲ್ಲ. ಹುಡುಗಿನ ಕರೆಸಿದ್ರೆ ಚೆನ್ನಾಗಿರ್ತಿತ್ತು. ಹೌದು, ಕರೆಸಿ. ಹೋಗ ಬಂದ ಹದಿನೈದು ನಿಮಿಷ ಆಯ್ತು, ಮನೇಲಿ ಏನ ಮಾಡ್ತಿದ್ದೆ? ಅಮ್ಮ, ನೀ ಬರ್ತಿ ಅಂತಾನೆ ಕಾಯ್ತಾ ಕೂತಿದ್ದೆ. ಹುಡುಗಿ ಹೇಗಿದ್ದಾಳೆ? ಆ ಹುಡ್
ಕಳಿಸಿದ್ದು ನೀವಲ್ವಾ? ನಿಮಗೆ ಗೊತ್ತಿರಬೇಕು. ಅಡಿಗೆ ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ನಂಗೋಕೆ ಒಂದೆರಡು ಬಿಳಿ ಕೂದಲಿದೆ, ಅಡ್ಜಸ್ಟ್ ಮಾಡ್ಕೋತೀನಿ. ಅದು ಹುಡುಗಿ ಅಮ್ಮ, ಮದುವೆ ಹುಡುಗಿ ನಾನು. ಹುಡುಗ ಯಾರು? ನಾನು. ನಾನು ಕಣೋ. ಏ ನಾನು ಕಣೋ. ಏ ನಾ ಮದುವೆ ಆಗ್ತೀನಿ. ನಾನು ಕಣೋ. ಏ ನಾ ಮದುವೆ ಆಗ್ತೀನಿ. ಸುಮ್ಮನಿರು. ಬನ್ನಿ ಬನ್ನಿ ಬನ್ನಿ. ನಾನೇ ನಿಮ್ಮ ಹುಡುಗಿ ಓಟ ಕಣ್ರಿ. ಆಗಿದ್ದು ಕೆರೆ ಒಪ್ಕೊಂಡಿದ್ದು. ನಿಮ್ಮ ಹೆಸರು? ಕುಮಾರಿ. ನಿಮ್ಗೆ ಏನೇನಂದ್ರೆ ಇಷ್ಟ? ಸ್ವಲ್ಪ ಕೂತ್ಕೊಳ್ಳಿ ಅಂತೆ. ನೀವು ಕೂತ್ಕತ್ತೀರಾ? ಬನ್ನಿ. ಒಟೆ ಇಟ್ಟು ಒಟೆ ಮಸಾಲೆ ದೋಸೆ, ಮಸಾಲೆ ಪುರಿ, ಬೇಲ್ ಪುರಿ, ಮಸಾಲೆ ಪುರಿ, ಪಾನಿಪುರಿ. ನಾಯಿ ಹೊಡ್ದಂಗ್ ಹೊಡ್ದು ಹಾಕ್ಬಿಟ್ಲಲ್ಲ. ನಿನಗೆ ಸರಿಯಾದ ಜೋಡಿ, ನೀನೇ ಮದುವೆ ಆಗ್ಬಿಡು. ನೀನೇ ಹಾಕ್ಬಿಡ್ತಾ ಸ್ಕಿಟ್ ಮುಗೀತು. ಸ್ಕಿಟ್ ಮುಗೀತು. ಎಲ್ಲಿ ಫುಲ್ ಡ್ರೆಸ್ ಹಾಕಿದ್ಯಾ ನೋಡ? ನಿನ್ನ ನೋಡ್ಕೊಂಡು ಹುಡುಗರೆಲ್ಲ ಓಡೋಗ್ತಾವ್ರಲ್ಲಿ. ಅಪ್ಪ ನಂದೇನ್ ತಪ್ಪಿಲ್ಲ, ಬಂದವ್ರಿಗೆಲ್ಲ ಬೆನ್ ಕೆಂಪ್ ಹಾಕುತ್ತಾರ ಹೊಡೆದ್ರೆ ಓಡ್ದೆ ನಿನ್ನ ಇಲ್ಲೇ ಇಟ್ಟಾರ. ಹುಡ್ ತಪ್ಪನ್ಗೆ ಎದುರುತ್ರ ಮಾತಾಡೋಷ್ಟು ಬೆಳೆದ್ಬಿಟ್ಟಾನೆ ನೀನು. ಯೋಚನೆ ಮಾಡ್ತಾ ಇದ್ಯಾ? ಏನ್ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಲಾಡ್ ಮಾಡ್ಲಾ? ಹೋಳಿಗೆ ಮಾಡ್ಲಾ? ಪಲ್ಯ ಮಾಡ್ಲಾ? ಮಗ ನಾಯಿ ಹೊಡ್ದಂಗ್ ಹೊಡ್ದವ್ರು. ಅಯ್ಯೋ ಲೇ, ಅವರೆಲ್ಲರೂ ಸ್ಟೇಜ್ ಮೇಲೆ ಹೊಡ್ಕೊಂಡು ಸಾಯ್ಲಿ, ನಾವು ಸ್ಕಿಟ್ ಮುಗಿದ ಮೇಲೆ ಹೋಗೋಣ. ಅಲ್ಲಿ ಅವ್ರ ಸ್ಟೇಜ್ ಮೇಲೆ ಹೋಗೋದೇ ಬೇಡ. ಯಾರು ನನ್ನ ಮಗಳ ಮದ್ವೆ ಆಗೋರು? ಕ್ಲಾರಿಟಿ ಕೊಡಿ, ಕ್ಲಾರಿಟಿ. ಒಂದ್ ನಿಮಿಷ ನಿಲ್ಸಿ, ನಿಲ್ಸಿ. ನಿಮ್ ಮಗಳ ಅಂತ ಚಂದನ ನೋಡ್ಬಿಟ್ಟು ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಆಕ್ಚುಲಿ ಯಾರು ಗೊತ್ತಾ? ನಮ್ಮಪ್ಪಾಜಿ ಕುರಿ ಪ್ರತಾಪ್. ಬನ್ನಿ ಬನ್ನಿ. ಇಷ್ಟು ವಾರದ ನಂತರ ನಾನು ಒಂದ್ ಮಾತಂತೂ ಹೇಳಬೇಕು. ಈ ಹೊಡಿಯೋದ್ರಲ್ಲಿ ಇದೆಯಲ್ಲ ಬೇರೆ ಕಡೆ.